ಓಂ ಶ್ರೀ ಹರಿಗುರುಭ್ಯೋ ನಮಃ. ಪ್ರಥಮವಾಗಿ ದೇವರನ್ನು, ಗುರುಗಳನ್ನು, ಹಿರಿಯರನ್ನು ಸ್ಮರಿಸುತ್ತಾ ವೀಕ್ಷಕರೆಲ್ಲರಿಗೂ ಪ್ರೀತಿಪೂರ್ವಕ ಶುಭ ಹಾರೈಕೆಯನ್ನು ಮಾಡಿ, ಉಡುಪಿ ಬುಲೆಟಿನ್ ಮುಖಾಂತರ ಜನಪದಕ್ಕೆ ವಿಶೇಷವಾಗಿ ಈ ಕೋವಿಡ್ ಸಂಕಷ್ಟದ ಈ ಸಮಯದಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಹೋಗಲಿಕ್ಕೆ ಆಗೋದಿಲ್ಲ, ಆನ್ಲೈನ್ ವಿದ್ಯಾಭ್ಯಾಸದ ಅನುಕೂಲತೆ ಆಗ್ತಾ ಉಂಟು, ಮಕ್ಕಳು ಮನೆಯಲ್ಲೇ ಇದ್ದಾರೆ. ಈ ಸಮಯದಲ್ಲಿ ಮಕ್ಕಳಿಗೆ ನಾವು ಯಾವ ರೀತಿಯಲ್ಲಿ ಮಾರ್ಗದರ್ಶನ ನೀಡಬೇಕು, ಹಿರಿಯರು ಹೇಗೆ ಅದನ್ನು ಪಾಲನೆ ಮಾಡಿ ಅನುಕೂಲ ಮಾಡಬೇಕು ಅಂತ. ವಿಶೇಷವಾಗಿ ನಾವು ಯಾವಾಗಲೂ ನಮ್ಮ ಹಿರಿಯರು ಒಂದು ಮಾತು ಹೇಳ್ತಾರೆ, ಪ್ರಾತಃ ಕಾಲದ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಏಳಬೇಕು ಅಂತ. ಬ್ರಾಹ್ಮಿ ಮುಹೂರ್ತ ಅಂತ ಹೇಳಿದರೆ ವಿಶೇಷವಾಗಿ ಸೂರ್ಯೋದಯಕ್ಕಿಂತ ಒಂದು ಒಂದೂವರೆ ಗಂಟೆ ಮೊದಲು, ಆದರೆ ಅದಕ್ಕಿಂತ ಉತ್ತಮ ಜನಪದಕ್ಕೆ ಅನುಕೂಲ ಆಗುವಂತೆ ಸೂರ್ಯೋದಯಕ್ಕಿಂತ ಒಂದು ಗಡಿ ಮೊದಲು, ಅಂದರೆ 24 ನಿಮಿಷ ಮೊದಲು ನಾವು ಹೇಳಬೇಕು, ಮಕ್ಕಳಿಗೆ ಹೇಳಲಿಕ್ಕೆ ಅನುಕೂಲತೆ ಮಾಡಬೇಕು. ಮತ್ತು ಪ್ರಾತಃ ಕಾಲದಲ್ಲಿ ನಾವು ನಮ್ಮ ನಿತ್ಯಾನ್ನಿಕ ಅಂತ ಹೇಳ್ತೇವೆ. ಆಹಾರ ಪದ್ಧತಿಯಲ್ಲಿಯೂ ಕೂಡ ಸ್ವಲ್ಪ ಜನರು ಬಿಸಿ ನೀರನ್ನು ಕುಡಿದು 4-5 ನಿಮಿಷ ವಾಕಿಂಗ್ ಮಾಡಿಕೊಂಡು ಅನುಕೂಲವಾಗಿ ಅವರು ಮನೆಯಲ್ಲಿ ಬಂದು ಕಡೆಗೆ ಅವರ ಸ್ನಾನ, ತದನಂತರ ಉಪಹಾರ ಸೇವನೆ ಇವೆಲ್ಲವೂ ಅನುಕೂಲ ಆಗ್ತದೆ. ಸ್ನಾನ ಅಂತ ಹೇಳಿದಾಗ ಅದರ ಹಿಂಬದಿ, ಅದರ ಹತ್ತಿರವೇ ಬರುವಂತಹದ್ದು ವಿಚಾರವೇ ಅನುಷ್ಠಾನ ಅಂತ. ಪ್ರತಿಯೊಬ್ಬರು ದೇವರ ನಾಮಸ್ಮರಣೆ ಮಾಡಿಯೇ ಎಲ್ಲ ಕಾರ್ಯಕ್ರಮ ಆರಂಭ. ನಾವು ದೇವರ ಕೋಣೆ ಹೋಗ್ತೇವೆ, ದೀಪ ಹಚ್ಚುತ್ತೇವೆ, ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಅವರವರ ಪದ್ಧತಿಯಂತೆ ಸಂಧ್ಯಾವಂದನೆ ಅನುಷ್ಠಾನ, ಶ್ರೀರಾಮ್ ಜಯರಾಮ್ ಜೈ ಜಯರಾಮ್, ದೇವರ ನಾಮಸ್ಮರಣೆ ಇವೆಲ್ಲವನ್ನು ಮಾಡಿಕೊಂಡು ದೇವರ ಹತ್ರ ಪ್ರಾರ್ಥನೆ ಮಾಡ್ತೇವೆ. ಲೋಕಾ ಸಮಸ್ತ ಸುಖಿನೋ ಭವಂತು, ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತ. ಎಲ್ಲ ರೀತಿಯಲ್ಲಿ ಪ್ರತಿಭೆಯಲ್ಲಿ ಯಾವುದೇ ಕಡಿಮೆ ಆಗಲಿಕ್ಕಿಲ್ಲ, ಅತಿವೃಷ್ಟಿ ಆಗಲಿಕ್ಕಿಲ್ಲ, ಅನಾವೃಷ್ಟಿ ಆಗಲಿಕ್ಕಿಲ್ಲ, ಸುವೃಷ್ಟಿ ಆಗಬೇಕು. ಈ ಸಮಯದಲ್ಲಿ ವಿಶೇಷ ಒಂದು ಪ್ರಾರ್ಥನೆ ನಾವು ಸಲ್ಲಿಸಲೇಬೇಕು. ಕೊರೋನಾ ಎಂಬ ರೋಗೋಪದ್ರವ, ಯಾವುದೇ ಒಂದು ಮಹಾಮಾರಿ ದೋಷ ಇದ್ದರೂ ದೂರವಾಗಿ ಅತೀ ಶೀಘ್ರ ಎಲ್ಲ ಅದು ನಾವು ಹೇಳ್ತೇವೆ ಶಮನ ಆಗಬೇಕು. ಮತ್ತು ಎಲ್ಲಿಯೂ ಕೂಡ ಆ ತೊಂದರೆ ಇನ್ನು ಮುಂದೆ ಬರಬಾರ್ದು. ಹಿಂದಿನ ವರ್ಷವೂ ತುಂಬ ರೀತಿಯಲ್ಲಿ ಎಲ್ಲರಿಗೂ ಕಷ್ಟ ನಷ್ಟ ಆಗಿದೆ, ಈ ವರ್ಷವೂ ಕಷ್ಟ ನಷ್ಟ ಆಗ್ತಾ ಉಂಟು. ಅದರೊಟ್ಟಿಗೆ ವಿಶೇಷವಾಗಿ ದೇವಸ್ಥಾನದಲ್ಲಿ ಅಥವಾ ಮಠ ಮಂದಿರಗಳಲ್ಲಿ ಅವರವರ ಧರ್ಮದ ಅವರವರ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಜನರನ್ನು ಆಹ್ವಾನ ಮಾಡಿ ಕರೀಲಿಕ್ಕೆ ಆಗುವುದಿಲ್ಲ. ವಾತಾವರಣ ಸರ್ಕಾರದ ಒಂದು ಆದೇಶ ಉಂಟು, ಈ ರೀತಿಯಾಗಿ ನಡಿಬೇಕು, ಯಾವುದೇ ರೀತಿಯಲ್ಲಿ ತೊಂದರೆ ಆಗಬಾರದು ಅಂತ. ಯಾಕಂತ ಹೇಳಿದರೆ ಮನೆಯಲ್ಲಿ ಹಿರಿಯರಂತ ಹೇಳ್ತೇವೆ, ಮಕ್ಕಳಂತ ಹೇಳ್ತೇವೆ, ಅಥವಾ ಉದ್ಯೋಗಕ್ಕೆ ಹೋಗುವವರು ಪೇಟೆ ಹೋಗಿ ಬಂದಾಗ ಪ್ರತಿಯೊಂದು ವಿಚಾರದಲ್ಲಿ ನಾವು ಜಾಗ್ರತೆ, ಈಗಿನ ವಾತಾವರಣದಲ್ಲಿ ಹೇಗುಂಟು ಮಾರ್ಗದರ್ಶನ ಉಂಟು ಆ ಪ್ರಕಾರ ನಡೀಬೇಕು. ಮಾಸ್ಕ್ ಹಾಕುವಂತಹದ್ದು, ಅಂತರ ಕಾಪಾಡುವಂತಹದ್ದು, ಮನೆ ಬಂದ ಕೂಡಲೇ ಕೈಯನ್ನು ಶುಚಿಯನ್ನು ನಾವು ಅನುಕೂಲ ಮಾಡುವಂತಹದ್ದು, ಇವೆಲ್ಲವೂ ಹಿಂದಿನಿಂದಲೂ ಕ್ರಮ ಇತ್ತು, ಈಗ ಪುನಃ ಅದಕ್ಕೆ ಒಂದು ವಿಶೇಷವಾಗಿ ಈ ಒಂದು ಕೋವಿಡ್ನಿಂದ ಜನಪದಕ್ಕೆ ಜಾಗ್ರತೆ ಮಾಡಬೇಕೆಂಬ ವಿಚಾರ ಬಂದಿದೆ. ಹಾಗೆ ಪ್ರಾರ್ಥನೆ ಸಲ್ಲಿಸುವಾಗ ಈ ಪ್ರಾರ್ಥನೆ ಕೂಡ ಬೇಕು, ಬೇಗನೆ ಕೊರೋನಾ ಎಂಬ ಮಹಾಮಾರಿ ದೂರ ಆಗಿ ಲೋಕಕ್ಕೆ ಕಲ್ಯಾಣ ಆಗಬೇಕು ಅಂತ. ಹಾಗೆ ಮಕ್ಕಳಿಗೆ ನಾವು ಪ್ರತಿದಿನ, ಈಗ ಆನ್ಲೈನ್ ಸ್ಕೂಲ್ ಅಂತ ಹೇಳಿದ ಕೂಡಲೇ ಆ ಸಮಯ ಸ್ಕೂಲಿಗೆ ಅನುಕೂಲ ಆಗ್ತದೆ, ಉಳಿದ ಸಮಯದಲ್ಲಿ ಅವರಿಗೆ ಒಂದು ಗಳಿಗೆ ನಾವು ಒಳ್ಳೆಯ ವಿಚಾರವನ್ನು ಅವರಿಗೆ ನಮ್ಮಲ್ಲಿ ಇರುವಂತಹ ಅನುಭವದ ವಿಚಾರಗಳನ್ನು ಅವರ ಹತ್ರ ನಾವು ಹೇಳುವಂತಾಗಬೇಕು. ಈಗ ನಾವು ಒಂದು ಸಾಮಾಜಿಕವಾಗಿ ಹೇಳುವುದಾದರೆ ಪ್ರತಿಯೊಂದು ತರಕಾರಿಯಾಗಲಿ ಫಲವಸ್ತಾಗಲಿ ಬೇರೆ ಒಂದು ಐಟಮ್ ಪ್ರಧಾನ ಇರುವಂತಹದ್ದು ಗೊತ್ತುಂಟು, ಉಳಿದದ್ದೆಲ್ಲ ಅಷ್ಟೊಂದು ಅವರಿಗೆ ಸಮರ್ಪಕವಾಗಿ ತಿಳಿಯಪಡಿಸಿದ್ದೇವೆ. ನಾವು ಹೇಳುವಂತಾಗಬೇಕು ತರಕಾರಿ ಬಗ್ಗೆ, ನೋಡಿ ಇದು ಈ ತರಕಾರಿ, ಈ ತರಕಾರಿ. ಹಾಗೆ ನಾವು ನಮ್ಮ ಆಹಾರ ಪದ್ಧತಿಯಲ್ಲಿಯೂ ಕೂಡ ಹಾಗೆ ನಾವು ಹಿಂದೆ ಗಂಜಿ ಊಟವನ್ನು ಮಾಡಿ ಶಾಲೆಗೆ ಹೋಗಿ ವಿಶೇಷವಾಗಿ ವಿದ್ಯೆಯನ್ನು ಕಲಿತಂತಹ ನಾವು ನಮ್ಮ ಹಿರಿಯರು ಅದು ನಮಗೆ ಆರೋಗ್ಯ ಒಳ್ಳೆ ರೀತಿಯಲ್ಲಿ ಇರಬೇಕಂತ ಅನುಕೂಲತೆ ಮಾಡಿದೆವು. ಆಹಾರದಲ್ಲಿಯೂ ಕೂಡ ನಾವು ಜಾಗ್ರತೆ ಮಾಡಬೇಕು. ಮತ್ತು ಮಕ್ಕಳಿಗೆ ವಿಶೇಷವಾಗಿ ಸಾಯಂಕಾಲದ ಸಮಯದಲ್ಲಿ
ದೇವರ ಕೋಣೆ ಎದುರುಗಡೆ ಕೂತು ನಾವು ಭಜನೆ ಹೇಳುವಂತಹದ್ದು, ಸ್ತೋತ್ರ ಹೇಳುವಂತಹದ್ದು, ವಿಶೇಷವಾಗಿ ದೇವರ ನಾಮಸ್ಮರಣೆ ಮಾಡುವಂತಹದ್ದು. ಈಗ ನಾವು ಮಕ್ಕಳಿಗೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೇವೆ. ಅಲ್ಲಿ ಹೋದಾಗ ನಾವು ಅಲ್ಲಿ ದೇವರಿಗೆ ಪ್ರದಕ್ಷಿಣೆ ಮಾಡುವಂತಹದ್ದು, ದೇವರ ಸನ್ನಿಧಾನದಲ್ಲಿ ನಮಸ್ಕಾರ ಮಾಡಿ ತೀರ್ಥ ಪ್ರಸಾದ ಸ್ವೀಕಾರ ಮಾಡುವಂತಹದ್ದು, ಪ್ರಸಾದ ಸ್ವೀಕಾರ ಮಾಡುವಾಗ ಎರಡೂ ಕೈಯಿಂದ ತಗೊಂಡು ದೇವರಿಗೆ ವಂದನೆ ಮಾಡಿ ಒಂದು ಗಳಿಗೆ ಅಲ್ಲಿ ಕೂತು ನಂತರ ನಾವು ಮನೆಗೆ ಬರ್ತೇವೆ. ಮಕ್ಕಳಿಗೆ ಹೇಳ್ತೇವೆ, ಕೊಟ್ಟಂತಹ ಪ್ರಸಾದ ಜಾಗ್ರತೆಯಾಗಿ ಮನೆಗೆ ತಂದು ದೇವರ ಸನ್ನಿಧಾನದಲ್ಲಿ ಇಡಬೇಕು, ಹಿರಿಯರ ಕಾಲು ಇಡಬೇಕು. ಈ ರೀತಿಯಾಗಿ ಹಾಗೆ ಹಿರಿಯರು ಕೂಡ ಪಾಲನೆ ಮಾಡಬೇಕು. ಯಾಕಂತ ಹೇಳಿದರೆ ರಾತ್ರಿ 10, 11, 12 ಗಂಟೆಯವರೆಗೆ ಟಿ ವಿ ಇಟ್ಟು ಅಥವಾ ಫೇಸ್ಬುಕ್, ವಾಟ್ಸಪ್ ಎರಡೂ ಬೇಕು, ಎಷ್ಟು ಬೇಕು ಅಷ್ಟು. ಅಷ್ಟು ಸಮಯದವರೆಗೆ ಕೂತ್ಕೊಂಡು ಬೆಳಿಗ್ಗೆ ಬೇಗನೆ ಹೇಳಲಿಕ್ಕೆ ಆಗ್ತದೆ ಆಗುವುದಿಲ್ಲ. ಅಂದಾಗ ಮಕ್ಕಳಿಗೂ ಹೇಳಬೇಕು, ನಾವು ಪಾಲನೆ ಮಾಡಬೇಕು. ರಾತ್ರಿ ಬೇಗನೆ ನಾವು ಮಲಗಿ ಬೆಳಿಗ್ಗೆ ಬೇಗನೆ ಎದ್ದು ನಮ್ಮ ನಿತ್ಯಾನ್ನಕ್ಕೆ ಅನುಕೂಲತೆ ಮಾಡಬೇಕು ಅಂತ ಹೆಣ್ಣು ಮಕ್ಕಳಿಗೆ, ವಿಶೇಷವಾಗಿ ಅವರ ತಾಯಂದಿರು ಆರಂಭದಿಂದಲೇ ಒಳ್ಳೆ ವಿಚಾರ ಅವರಿಗೆ ಹೇಳುತ್ತಾ ಬರಬೇಕು. ನಮ್ಮ ಹಿರಿಯರು ಯಾವ ರೀತಿ ನಮಗೆ ಮಾರ್ಗದರ್ಶನ ನೀಡಿದ್ದಾರೆ, ನಾವು ಯಾವ ರೀತಿ ಇರಬೇಕು, ನಾವು ಆಚರಣೆ ಮಾಡುವಂಥ ಕ್ರಮಗಳು ಏನೇನು. ಈಗ ಮನೆಯಲ್ಲಿ ಈಗ SLC ಹತ್ರ ಮಕ್ಕಳು ಓದರು, ಯಾವುದೇ ಮಕ್ಕಳು ಅಥವಾ ತಾಯಿಯಂದಿರು ಬೇಸರ ಮಾಡಿಕೊಳ್ಬಾರ್ದು. SLC ಹತ್ರ ಮಕ್ಕಳು ಓದರು ಅವರಿಗೆ ಒಂದು ಚಾ ಕಾಫಿ, ಒಂದು ಅನ್ನ, ಯಾವುದೋ ಒಂದು ಸಾಂಬಾರು ಅಥವಾ ಒಂದು ರಸಂ, ಇಷ್ಟು ಮಾಡಲಿಕ್ಕೂ ಕೂಡ ಅನುಭವ ಕಡಿಮೆ ಇದೆ. ಆದ್ದರಿಂದ ಚಿಕ್ಕ ಮಕ್ಕಳಿಂದ ಒಂದೊಂದೇ ವಿಚಾರ ಅವರಿಗೆ, ಮನೆಯಲ್ಲಿ ಚಾ ಮಾಡಮ್ಮ, ಕಾಫಿ ಮಾಡು, ಹೇಗೆ ಆಗಲಿ ಒಳ್ಳೆಯದಾಗಿದೆ ಅಂತ ನಾವು ತಗೊಂಡು ಅವರಿಗೆ ಪುನಃ ಒಂದು ಶಕ್ತಿ ಕೊಡಬೇಕು. ಆವಾಗ ಅವರಿಗೆ ವಿದ್ಯಾಭ್ಯಾಸದ ಒಟ್ಟಿಗೆ ಈ ಆಹಾರ ವಿಚಾರದಲ್ಲಿಯೂ ಕೂಡ ತಾಯಿಯಂದಿರ ಒಟ್ಟಿಗೆ ಬೆರೆತು ಅನುಕೂಲ ಆಗ್ತದೆ. ಹಾಗೆ ಮಕ್ಕಳಿಗೆ ನಾವು ಯಾವಾಗಲೂ ಹೇಳ್ತೇವೆ, ಒಂದು ಸಮಯ ನಾವು ಒಂದು ಫಿಕ್ಸ್ ಮಾಡಬೇಕು. ಬೆಳಿಗ್ಗೆ ಇಂತಿಷ್ಟು ಸಮಯಕ್ಕೆ ನಾವು ಹೇಳ್ತೇವೆ, ಇಂತಿಷ್ಟು ಸಮಯಕ್ಕೆ ನಾವು ದೇವರ ಕೋಣೆಯಲ್ಲಿ ಅನುಷ್ಠಾನ ಮಾಡ್ತೇವೆ, ದೇವಸ್ಥಾನಕ್ಕೆ ನಾವು ಹೋಗಿ ಬರ್ತೇವೆ. ಈ ಕೋವಿಡ್ ಈ ಸಮಯದಲ್ಲಿ ಹೋಗಲಿಕ್ಕೆ ಅನಾನುಕೂಲ, ಆದರೆ ಮನೆಯಲ್ಲೇ ದೇವರ ನಾಮಸ್ಮರಣೆಯನ್ನು ಮಾಡಿ ನಾವು ಅನುಕೂಲತೆ ಮಾಡಬೇಕು ಅಂತ. ಹಾಗೆ ಪ್ರತಿಯೊಂದು ವಿಚಾರ ಹೇಳ್ತಾ ಹೇಳ್ತಾ ನಾವು ಈಗ ಈ ಕೋವಿಡ್ ವಿಚಾರದಲ್ಲೇ ನಾವು ಬರೋ, ನಾವು ಕೂಡ ಇತ್ತೀಚೆಗೆ ತುಂಬ ಕಾರ್ಯಕ್ರಮಕ್ಕೆ ಹೋಗಿದ್ದೇವೆ, ಮನೆ ಒಕ್ಕು ಒಂದು 5-10 ಜನ, ಮದುವೆ ಕಾರ್ಯಕ್ರಮ ಒಂದು 40-45 ಜನ, ಹಾಗೆ ಉಪನಯನ ಕಾರ್ಯಕ್ರಮ ಸ್ವಲ್ಪ ಜನರ ಒಳಗೆ. ಉದ್ದೇಶ ಇಷ್ಟೇ, ಜಾಗ್ರತೆ ಮಾಡಿ ಎಂಬ ಒಂದು ಆದೇಶ. ಯಾಕಂತೇಳಿದರೆ ಈ ಕೊರೋನಾ ಎಂಬ ಮಹಾಮಾರಿ ಯಾವ ರೀತಿಯಲ್ಲಿ ಯಾರ್ಯಾರ ದೇಹಕ್ಕೆ, ಅಂದರೆ ಈಗ ಡಯಾಬಿಟಿಸ್ ಇದ್ದರೆ ಅಥವಾ ಒಂದು BP ಇದ್ದರೆ ಅವರಿಗೆಲ್ಲ ಸ್ವಲ್ಪ ಹೆಚ್ಚಿಗೆ ತೊಂದರೆ ಆಗ್ತದೆ, ಆರೋಗ್ಯವಂತರಾದವರು ಅದನ್ನು ಸಹನೆ ಮಾಡಿಕೊಂಡು ಹೋಗಲಿಕ್ಕೆ ಆಗ್ತದೆ ಅಂತ. ಆದರೂ ನಾವು ನಮ್ಮ ನಮ್ಮ ಮನೆಯಲ್ಲಿ ಜಾಗ್ರತೆಯಾಗಿ ನಮ್ಮ ಹಿರಿಯರಿಗೆ ನಾವು ವ್ಯವಸ್ಥಿತ ರೀತಿಯಲ್ಲಿ ನಡ್ಕೊಳ್ಬೇಕಂದ್ರೆ ನೋಡ್ಕೊಳ್ಬೇಕಾದ್ರೆ ನಾವು ಕೂಡ ಅದನ್ನು ವಿಶೇಷವಾಗಿ ಪಾಲನೆ ಮಾಡಬೇಕು ಅಂತ. ಹಾಗೆ ಹಿರಿಯರಲ್ಲಿ ಒಂದು ಪ್ರಾರ್ಥನೆ, ಹಿರಿಯರು ಕೂಡ ಅವರ ಅನುಭವದ ಮಾತುಗಳನ್ನು ಮಕ್ಕಳಿಗೆ ಹೇಳುವಂತಾಗಬೇಕು, ಮಕ್ಕಳು ಅದನ್ನು ಕೇಳುವಂತಾಗಬೇಕು. ಮತ್ತು ಪ್ರತಿಯೊಬ್ಬರು ಈ ಒಂದು ಸಮಯದಲ್ಲಿ ವ್ಯವಸ್ಥಿತ ರೀತಿಯಲ್ಲಿ ನಾವು ಆರೋಗ್ಯವನ್ನು ಪಾಲನೆ ಮಾಡಬೇಕಾದರೆ ಒಂದು ವ್ಯಾಯಾಮ, ಒಂದು ಪದ್ಧತಿ ಇರಲೇಬೇಕು. ಈಗ ಪ್ರಾಣಾಯಾಮ ಅಂತ ಹೇಳ್ತೇವೆ, ವಾಕಿಂಗ್, ಹೊರಗಡೆ ದೂರ ಹೋಗಲಿಕ್ಕಿಲ್ಲ, ಮನೆಯ ಹತ್ತಿರವೇ ಅನುಕೂಲ ಜಾಗದಲ್ಲಿ ಆದಷ್ಟು ರೀತಿಯಲ್ಲಿ ನಾವು ಅದಕ್ಕೆ ಯೋಗಾಭ್ಯಾಸ ಅಂತ ಹೇಳ್ತೇವೆ. ಏನೆಲ್ಲ ನಮಗೆ ಒಂದು ಅನುಭವ ಉಂಟು ಅಥವಾ TV ಮುಖಾಂತರವೋ ಅಥವಾ ಗುರು ಮುಖಾಂತರವೋ ಅದನ್ನು ನಾವು ಪಡ್ಕೊಂಡು ಆರೋಗ್ಯ ನಾವು ವಿಶೇಷವಾಗಿ ಸಂರಕ್ಷಣೆ ಮಾಡಬೇಕು. ವಿಶೇಷವಾಗಿ ಅದನ್ನು ಆರೋಗ್ಯವೇ ಭಾಗ್ಯ ಅಂತ ನಾವು ಹೇಳ್ತೇವೆ. ಎಲ್ಲರಿಗೂ ತಿಳಿಯಪಡಿಸುವಂತಹದ್ದು, ಆಹಾರದಲ್ಲಿ ಒಳ್ಳೆ ಆಹಾರವನ್ನು ಸ್ವೀಕಾರ ಮಾಡಿ, ಪ್ರತಿದಿನವೂ ಪ್ರಾತಃ ಕಾಲದಲ್ಲಿ ಬೇಗನೆ ಎದ್ದು ಅನುಕೂಲ ರೀತಿಯಲ್ಲಿ ನಿಮ್ಮ ನಿತ್ಯಾಂಗಿಕವನ್ನು ಮಾಡಿ. ಮತ್ತು ವಿಶೇಷವಾಗಿ ಈಗ ತುಂಬ ಸಮಯ, ಬೆಳಿಗ್ಗೆ 10 ಒಳಗೆ ನಾವು ಸಾಹಿತ್ಯವನ್ನು ತರಬೇಕು ಎಂಬ ವಿಚಾರ ಉಂಟು. ಅದರಲ್ಲಿ ನನ್ನ ಅನುಭವ ನಾನು ಹೇಳುವಂತಹದ್ದು, ನಾನು ತರಕಾರಿ ಅಂಗಡಿಗೆ ಒಂದು ಲೀಸ್ಟ್ ಹಿಂದಿನ ದಿನವೇ ಬೆಳಿಗ್ಗೆ ಕೊಡ್ತೇವೆ, ಮರುದಿನ ನನಗೆ ತಯಾರು ಮಾಡಿ ಇಡಿ. ಜೀನ್ಸ್ ಅಂಗಡಿಯಲ್ಲಿ ಒಂದು ಲೀಸ್ಟ್ ಕೊಡ್ತೇನೆ ಹಿಂದಿನ ದಿನ, ಮರುದಿನ ತಯಾರು ಮಾಡಿ ತಗೊಂಡು ಬರ್ತೇನೆ. ವಾರಕ್ಕೆ ಒಂದು ಸಲ ಪೇಟೆಗೆ ಹೋಗಿ ಬೇಕಾದಂತಹ ಸಾಹಿತ್ಯವನ್ನು ತರುವಂತಹದ್ದು. ಹಾಲು ಮೊಸರು ವಿಚಾರದಲ್ಲಿ ಆಯಾಯ ದಿನ ನಮಗೆ ಮನೆಯಲ್ಲಿ ಬರ್ತದೆ, ಏನು ತೊಂದರೆ ಇಲ್ಲ. ಸ್ವಲ್ಪ ಜನರಿಗೆ ಕಷ್ಟ ಉಂಟು, ಪಾಪ ವಾಹನದಲ್ಲಿ ಹೋಗಲಿಕ್ಕಿಲ್ಲ,
ನಡ್ಕೊಂಡು ಹೋಗಬೇಕು. ಅವರಿಗೆಲ್ಲ ಹತ್ತಿರದ ಮನೆಯವರು ಒಂದು ಸಹಕಾರ ನೀಡಿದಾಗ ಮಾತ್ರ ಒಂದು ಅನುಕೂಲ ಆಗ್ತದೆ ಅಂತ. ಹಿರಿಯರು ಒಬ್ಬರು ಮನೆಯಲ್ಲಿ ಇರ್ತಾರೆ, ನಾವು ಈ ಸಮಯದಲ್ಲಿ ಅವರಿಗೆ ಏನು ತರಬೇಕು, ನಮ್ಮಿಂದ ಏನಾಗಬೇಕಂತ ಹೇಳಿದಾಗ ತುಂಬ ಸಂತೋಷ ಆಗ್ತದೆ. ಅವರು ಏನು ಹೇಳ್ತಾರೆ, ಒಂದು ಔಷಧ ಆಗಲಿ, ಹಾಲು ಮೊಸರಾಗಲಿ, ಜೀನ್ಸ್ ಆಗಲಿ, ತರಕಾರಿ ಆಗಲಿ, ಅವರು ಹೇಳಿದಾಗ ನಾವು ಒಂದು ಸಹಕಾರ ನೀಡುವಂತಹದ್ದು ಅಗತ್ಯವಾಗಿ ನಾವು ಅದನ್ನು ಪಾಲನೆ ಮಾಡಬೇಕು. ಎರಡನೇದಾಗಿ, ಫೇಸ್ಬುಕ್ಕಲ್ಲಿ ವಾಟ್ಸಪ್ಪಲ್ಲೂ ಬಂದಿದೆ, ಆದರೆ ಈ ನ್ಯೂಸನ್ನೇ ನಾನು ನಿಮ್ಮ ಹತ್ರ ಹೇಳುವಂಥದ್ದು, ಹತ್ತಿರದ ಮನೆಯಲ್ಲಿ ಏನಾದರೂ ಒಂದು ಕೋವಿಡ್ ಬಗ್ಗೆ ವಿಚಾರ ಇದ್ದಾಗ ನಾವು ಅವರಿಗೆ ಧೈರ್ಯ ತುಂಬಿ ನಮ್ಮಿಂದ ಏನು ಸಹಕಾರ ಬೇಕು, ನೀವು ಆರೋಗ್ಯವಂತರಾಗಲಿಕ್ಕೆ ಏನು ಮಾಡಬೇಕು, ಒಂದು ವ್ಯವಸ್ಥೆ ಅವರಿಗೆ ನಾವು ನಮ್ಮ ಒಂದು ವಿಚಾರ ಈ ರೀತಿ ಇದ್ದರೆ ಒಳ್ಳೆಯದು, ಸಮಯ ಸಮಯದಲ್ಲಿ ಬಿಸಿನೀರು ಕುಡಿಯುವಂಥದ್ದು, ವೈದ್ಯರು ಹೇಳಿದಂತಹ ಒಂದು ಔಷಧವು ಪಾಲನೆ ಮಾಡುವಂಥದ್ದು, ಇವೆಲ್ಲ ಮಾಡಿದಾಗ ಮಾತ್ರ ಅವರಿಗೂ ಕೂಡ ಧೈರ್ಯ ಬರುತ್ತೆ. ಈ ಕೋವಿಡ್ ಸಂಕಷ್ಟ ಸಮಯದಲ್ಲಿ ಪ್ರೀತಿಯಿಂದ ಎಲ್ಲರಿಗೂ ಹೇಳುವಂಥದ್ದು, ಸಹಕಾರ ನೀಡಿ ಅನುಕೂಲ ರೀತಿಯಲ್ಲಿ ನಾವು ಜನರೊಂದಿಗೆ ಬೆರೆತಾಗ ಮಾತ್ರ ಈ ಕೋವಿಡ್ ಸಂಕಷ್ಟ ಸಮಯದಲ್ಲಿ ನಮಗೆ ಸಹಕಾರ ನೀಡಿದ್ದಾರೆ ಎಂಬ ಒಂದು ಸಂತೋಷ ಯಾವಾಗಲೂ ಇರ್ತದೆ. ಒಂದು ಕಡೆಯಲ್ಲಿ ಕೋವಿಡ್ನಿಂದ ಒಬ್ಬರು ತೀರಿ ಹೋದರು, ತುಂಬ ಒಂದು ಬೇಸರದ ಸಂಗತಿ ಹೇಳುವಂಥದ್ದು, ಹತ್ತಿರದ ಒಂದು 7-8 ಮನೆ ಇದ್ದರು, ಯಾರೂ ಕೂಡ ವಿಶೇಷ ಸಹಕಾರಕ್ಕೆ ಬರಲಿಲ್ಲ. ಯಾರಿಗೂ ಅಲ್ಲಿ ಕೋವಿಡ್ ಇಲ್ಲ, ಹಿರಿಯರಿಗೆ ಕೋವಿಡ್ ಬಂದು ಅವರು ತೀರಿ ಹೋಗಿತ್ತು. ಅದಕ್ಕೆ ಒಂದು ಸರ್ಕಾರದ ಒಂದು ನಿಯಮ ಉಂಟು, ಆ ಪ್ರಕಾರ ಆಂಬ್ಯುಲೆನ್ಸಲ್ಲಿ ತಂದರು, ಹೊರಗಿಂದಲೇ ಎಲ್ಲ ನೋಡಿದರು, ಕಡೆಗೆ ಏನು ರೀತಿಯಲ್ಲಿ ಯಾವ ರೀತಿಯಲ್ಲಿ ದಹನ ಆಗಬೇಕು ಅದೆಲ್ಲ ಕಾರ್ಯ ಮಾಡಿದರು. ಆದರೆ ನಿಮ್ಮ ಹತ್ರ ಹೇಳುವಂಥದ್ದು, ಈ ಸಮಯದಲ್ಲಿ ಹತ್ತಿರದ ಮನೆಯವರಿಗೆ ಧೈರ್ಯ ತುಂಬಿ ನಮ್ಮಿಂದ ಆದಂಥ ಸಹಕಾರ ನೀಡಿದಾಗ ಮಾತ್ರ ಎಲ್ಲ ರೀತಿಯಲ್ಲಿ ಜನರಿಗೆ ಅನುಕೂಲ ಆಗ್ತದೆ ಅಂತ. ಆ ಪ್ರಕಾರ ಎರಡು ನನ್ನ ಅನುಭವದ ಮಾತನ್ನು ಈ ಸಮಯದಲ್ಲಿ ಪ್ರೀತಿಪೂರ್ವಕ ಹೇಳಿದ್ದೇನೆ. ಜನರು ಪಾಲನೆ ಮಾಡಬೇಕು, ಒಬ್ರಿಗೊಬ್ಬರು ಒಂದು ಹೋಗಬೇಕು, ಲೋಕಕ್ಕೆ ಬಂದಂಥ ಈ ಸಂಕಷ್ಟ ದೂರ ಆಗಬೇಕು, ಮತ್ತು ದೇವರ ಅನುಗ್ರಹ ಎಲ್ಲರಿಗೂ ಆಗಲಿ, ಶುಭವಾಗಲಿ ಅಂತ ಲೋಕಾಸಮಸ್ತ ಸುಖಿನೋ ಭವಂತು ಎಂಬ ವಾಕ್ಯ ಪುನಃ ಹೇಳಿ ಈ ಮಾತನ್ನು ಇಲ್ಲಿ ಮುಗಿಸ್ತೇನೆ. ಕೃಷ್ಣಾರ್ಪಣ.